ಲಾಕ್ಡೌನ್ ನಿಂದಾಗಿ 77 ದಿನಗಳ ಕಾಲ ದೇವಾಲಯಗಳು ಮುಚ್ಚಿದ್ವು. ಇದೀಗ ಇಂದು ಎಲ್ಲಾ ದೇವಾಲಯಗಳು ಆರಂಭ ಆಗ್ತಾ ಇದೆ. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿರುವ ಚಿಕ್ಕ ತಿರುಪತಿ ದೇವಾಲಯದಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಮುಂಜಾನೆ 6 ಗಂಟೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ದರ್ಶನ ಪಡೆದಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಬಾಕ್ಸ್ ಹಾಕಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ಬರುವ ಭಕ್ತರಿಗೆ ಸ್ಯಾನಿಟೈಸರ್ ಸಿಂಪಡಿಸಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಯಾವುದೇ ರೀತಿ ಪ್ರಸಾದ ವಿನಿಯೋಗ ಇಲ್ಲ. ಭಕ್ತರು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರೋ ಹಾಗಿಲ್ಲ. ಜೊತೆಗೆ 10 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಗರ್ಭಿಣಿಯರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧಿಸಲಾಗಿದೆ. ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯ ಓಪನ್ ಆಗಿದ್ದು ದೇವಾಲಯಕ್ಕೆ ಸಚಿವರು ಭೇಟಿ ನೀಡಿದ್ದಾರೆ. ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗೂ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಸುಮಾರು 70 ದಿವಸದ ನಂತರ ಮೈಸೂರಿನ ಮಹಾಜನತೆ ಕಾತರದಿಂದ ಕಾಯ್ತಾ ಇದ್ರು. ಇವತ್ತು ಚಾಮುಂಡಿ ಅಮ್ಮನ ದರ್ಶನ ಕೂಡ ಇವತ್ತಿಂದ ಆಗಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಎಲ್ಲವನ್ನು ವ್ಯವಸ್ಥಿತವಾಗಿ, ಅದು ಸ್ಯಾನಿಟೈಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಅವ್ರನ್ನ ಟೆಂಪರೇಚರ್ ಟೆಸ್ಟ್ ಮಾಡಿ ಇರ್ತಕ್ಕಂಥದ್ದು, ಮತ್ತು ಲೈನಲ್ಲಿ ಬರ್ತಕ್ಕಂಥದ್ದು, ಅವೆಲ್ಲವನ್ನು ಕೂಡ ಭಾಳ ಶಿಸ್ತುಬದ್ಧವಾಗಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಸ್ಟಾರ್ಟ್ ಆಗಿದೆ ಮಹಾಜನತೆ ಅಮ್ಮನ ಆಶೀರ್ವಾದ ಪಡೆದು ಕರ್ನಾಟಕ ಕರೋನಾ ಮುಕ್ತ ರಾಜ್ಯವಾಗಲಿ, ಮೈಸೂರು ಎಲ್ಲ ಥರದ್ದು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಾಡಿನ ಸಮಸ್ತ ಜನತೆಯನ್ನ ಕೊರೋನಾ ಎಂಬ ಮಹಾಮಾರಿಯಿಂದ ದೂರ ಮಾಡುವಂತೆ ತಾಯಿ ಚಾಮುಂಡೇಶ್ವರಿ ಹಾಗೂ ಶ್ರೀ ನಂಜುಂಡೇಶ್ವರರಲ್ಲಿ ಪ್ರಾರ್ಥಿಸಿದ್ದಾರೆ. ಶಾಸಕರಾದ ಜಿಟಿ ದೇವೇಗೌಡ, ಎಸ್ಎ ರಾಮದಾಸ್, ನಾಗೇಂದ್ರ, ಹರ್ಷವರ್ಧನ್, ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಇತರ ಪ್ರಮುಖರು ಹಾಜರಿದ್ದರು. ಆ ಚಾಮುಂಡೇಶ್ವರಿ 2.5 ತಿಂಗಳಿಂದ ದರ್ಶನವನ್ನು ಸಾರ್ವಜನಿಕರಿಗೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಇಂದು ಏನು ಕೊರೋನಾ ಮಹಾಮಾರಿ ಮೈಸೂರಿನಲ್ಲಿ ಭಾಳ ಎದುರೋಗಿದ್ರು, ಏನಪ್ಪ ಮೈಸೂರು ಇಂಥ ಪರಿಸ್ಥಿತಿ ಬಂದಿದೆ, ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಮೈಸೂರು, ಮೈಸೂರು ಬಿಟ್ಟರೆ ಬೆಂಗಳೂರು ಅಂತಕ್ಕಂಥ ಸ್ಥಿತಿ ಏನು ನಿರ್ಮಾಣ ಆಗಿತ್ತು, ಆ ತಾಯಿಯ ಆಶೀರ್ವಾದದಿಂದ ಅದೆಲ್ಲ ಸಂಪೂರ್ಣವಾಗಿ ಮುಕ್ತ, ಕರೋನಾ ಮುಕ್ತ ಮಾಡ್ತಕ್ಕಂಥದ್ದಕ್ಕೆ ತಾಯಿ ಆಶೀರ್ವಾದದಿಂದ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರ ಸಹಕಾರದಿಂದ, ತಾಯಿಯ ಆಶೀರ್ವಾದದಿಂದ ಇವತ್ತೆಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸರನ್ನು ಬಿಟ್ಟಿದ್ದಾರೆ. ಇಂದು ತಾಯಿ ದರ್ಶನಕ್ಕೆ ಸರ್ಕಾರ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಉಸ್ತುವಾರಿ ಸಚಿವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಮಹಾಜನತೆ ಇವತ್ತು ತಾಯಿ ದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೊರೋನಾ ಇದೆ, ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಿರೋರಿಂದ ಇನ್ನೂ ಕೂಡ ಕೊರೋನಾ ಬರ್ತಾ ಇದೆ. ಅದರಿಂದ ನಾವೆಲ್ಲರೂ ಕೂಡ ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ಸ್ಯಾನಿಟೈಸರನ್ನು ಬಳಸ್ತಕ್ಕಂಥದ್ದು, ಡಿಸ್ಟೆನ್ಸನ್ನು ಮೈಂಟೈನ್ ಮಾಡ್ತಕ್ಕಂಥದ್ದನ್ನು ನಮ್ಮ ಮಂದಿರದಲ್ಲಿ ಇವತ್ತು ದೇವಾಲಯದಲ್ಲಿ ಇವತ್ತು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋದಲ್ಲ, ನಾವೇ ಸ್ವಯಂ ಪ್ರೇರಿತರಾಗಿ ಮಾಸ್ಕನ್ನು ಧರಿಸಿ ಪ್ರತಿಯೊಬ್ಬರು ಸ್ಯಾನಿಟೈಸರ್ನ ಕಡ್ಡಾಯವಾಗಿ ಬಳಸಿ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿ ತಾಯಿಯ ದರ್ಶನವನ್ನು ಸಂತೋಷದಿಂದ ಮಾಡಿ ನಾಡಿನ ಜನತೆಗೆ ಎಲ್ಲರೂ ಕೂಡ ಕೊರೋನಾ ಮುಕ್ತ ಆಗಲಿ, ದೇಶದಲ್ಲೇ ಕೊರೋನಾ ಮುಕ್ತ ಆಗಲಿ, ಮಳೆ ಬರ್ತಾ ಇದೆ, ಇನ್ನೂ ಕೂಡ ಮಳೆ ಬೆಳೆ ಸೌಖ್ಯ ಸಮೃದ್ಧಿಯನ್ನು ತರಲಿ, ಎಲ್ರಿಗೂ ತಾಯಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ದರ್ಶನ ಇವತ್ತು ಪ್ರಾರಂಭ ಆಗ್ತದೆ. ಕೊಲ್ಲೂರು ಮೂಕಾಂಬಿಕಾ ದೇವರ ದರ್ಶನ ಆರಂಭವಾಗಿದ್ದು ಧ್ವಜಸ್ತಂಭವರೆಗೆ ಮಾತ್ರ ಭಕ್ತರಿಗೆ ಹೋಗೋ ಅವಕಾಶ ನೀಡಿದ್ದಾರೆ.
ಮೂಕಾಂಬಿಕೆಯ ಗರ್ಭಗುಡಿ ಸಮೀಪ ಹೋಗುವಂತಿಲ್ಲ. ದೂರದಿಂದಲೇ ಮೂಕಾಂಬಿಕಾ ದೇವಿಯ ದರ್ಶನ ಪಡೆಯಬೇಕಾಗಿದೆ. ಭಕ್ತರು ಶರ್ಟ್ ಬನಿಯನ್ ತೆಗೆಯುವ ಅವಶ್ಯಕತೆ ಇಲ್ಲ ಎಂಬ ಸೂಚನೆಯನ್ನು ನೀಡಿದ್ದಾರೆ. ಭಕ್ತರು ದೂರದಿಂದಲೇ ದೇವಿಗೆ ನಮಸ್ಕರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಡೆಮಾಕ್ರೆಟಿಕ್ ಟಿವಿ.